ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಮೊದಲು ಅಜಾನ್ ವಿಚಾರಕ್ಕೆ ಬರೋಣ ಅಜಾನ್ ಇತ್ತೀಚೆಗೆ ಕಳೆದ ಕೆಲವು 4-5 ತಿಂಗಳಲ್ಲಿ ಈ ಕರ್ನಾಟಕದಲ್ಲಿ ಈ ಧರ್ಮ ಯುದ್ಧಗಳು ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಿಂದೂ ಮುಸಲ್ಮಾನರು ವ್ಯಾಪಾರ ಹಿಜಾಬು ಅಜಾನು ಪುರುಷತೆ ಎಲ್ಲ ಯಾವ ಲೆವೆಲ್ಗೆ ಹೋಯಿತು ಅಂದರೆ ಕೊನೆಗೆ ಜಡ್ಕ ಮತ್ತು ಹಲಾಲ್ ಅನ್ನೋ ಯುದ್ಧನ ಸ್ಟಾರ್ಟ್ ಆಗಿಬಿಟ್ಟು ಕೋಳಿಸ್ವಾಮಿ ಹೋಗಿ ಒಂದು ಕೋಳಿನ ಕತ್ತರಿಸಾಕ್ಬಿಡ್ತಾನೆ ಕವಿ ಹಾಕ್ಕೊಂಡು ಕವಿ ಹಾಕ್ಕೊಂಡು ಕೋಳಿನ ಕತ್ತರಿಸ್ಬೋದಂತೆ ಮಾಂಸ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾರ್ದಂತೆ ಆ ಮ್ಯಾಟ್ರ್ ಬೇರೆ ಬಿಡಿ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನಾನು ಇದಕ್ಕೆ ಸಿಂಕ್ ಮಾಡುತ್ತೀನಿ ಈಗ ಅಜಾನಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಹೈಕೋರ್ಟ್ ಮುಖ್ಯ ಹಂಗಾಮಿ ನ್ಯಾಯಾಧೀಶರಾದಂತಹ ಅಲೋಕ್ ಅರಾಧೆ ಅವರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಈ ನಾಗರಭಾವ್ಯ ಚಂದ್ರಶೇಖರ್ ಅನ್ನೋರು ಈ ಎಲ್ಲ ಹಿಂದೂ ಸಂಘಟನೆಗಳು ಎಲ್ಲ ಗಲಾಟೆ ಮಾಡ್ತಿದ್ರು ಅಜಾನನ್ನು ನಿರ್ಬಂಧಿಸಬೇಕು ಅಜಾನನ್ನು ಕಡಿವಾಣ ಹಾಕಬೇಕು ಮುತಾಲಿಕ್ ಅಂತೂ ಇವು ನೋಡಿ ಮುತಾಲಿಕ್ ಬಿಟ್ಟು ವಿಡಿಯೋ ಮಾಡಬೇಕು ಅಂದರೆ ಆಗೋದೇ ಇಲ್ಲ ಯಾಕಂದರೆ ಎಲ್ಲದರಲ್ಲೂ ಮೂಗು ತೂರಿಸಿ ಬಾಡಿ ತೂರಿಸಿ ಎಲ್ಲವನ್ನು ತೂರಿಸಿ ತೆಗೆದಾಗಿದೆ ಅವರು ಹಾಗಾಗಿ ಪ್ರತಿ ವಿಚಾರಕ್ಕೂ ಮುತಾಲಿಕ್ ಬರುತ್ತಾರೆ ಮಸೀದಿಯ ಮಿನಾರದ ಮೇಲಿರುವ ಮೈಕನ್ನು ನೀವು ಕೆಳಗಿಳಿಸ್ತೀರಾ ಇಲ್ಲವೋ ನಾವೇ ಹತ್ತೆ ಕೆಳಗಿಳಿ ಇಳಿಸ್ಬೇಕಾ ಅನ್ನೋ ಲೆವೆಲಿಗೆ ಮುತಾಲಿಕ್ ಮಾತಾಡುತ್ತಾನೆ ಮುತಾಲಿಕ್ ಆ್ಯಂಡ್ ಟೀಮ್ ಮಾತಾಡುತ್ತೆ ಇದರಿಂದ ನಮಗೆ ಮೂಲಭೂತ ಹಕ್ಕುಗಳಿಗೆ ಈ ಅಜಾನಿಂದ ದಿನಕ್ಕೆ 5 ಹೊತ್ತು ಕೂಗೋದ್ರಿಂದ ಬೆಳಗ್ಗೆ ಕೂಗೋದ್ರಿಂದ ಇದರಿಂದ ನಮಗೆ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಾ ಇದೆ ಭಾಳ ತೊಂದರೆ ಆಗ್ತಿದೆ ಇದು ಮನುಷ್ಯನ ಮೂಲಭೂತ ಹಕ್ಕಿನ ಮೇಲೆ ನಡೀತಿರುವಂತಹ ಪ್ರಹಾರ ಅಂತ ಹೇಳಿನೇ ಸ್ಟಾರ್ಟ್ ಮಾಡಿದರು ಬಟ್ ಒಂದು ಕಾಮನ್ ಸೆನ್ಸ್ ಇರೋನೇ ಗೊತ್ತಿತ್ತು ಇವ್ರು ಯಾಕೆ ಶುರು ಮಾಡಿದ್ದಾರೆ ಇದನ್ನು ಅಂತ ಯಾಕೆ ಇವರು ಇದನ್ನು ಮಾಡ್ತಿದ್ದಾರೆ ಇದರ ಹಿಂದೆ ಇರುವಂತಹ ರಾಜಕೀಯ ಲಾಭದ ಉದ್ದೇಶ ಏನು ಇದರ ಹಿಂದೆ ಇರುವಂತಹ ಸ್ವಾರ್ಥದ ಅಂಶಗಳೇನು ಅನ್ನೋದು ಚಿಕ್ಕ ಮಕ್ಕಳಿಗೆ ಅರ್ಥ ಆಗ್ತಿತ್ತು ಇವನ್ನೆಲ್ಲ ಮೀರಿ ಮಾತನಾಡೋದಾದರೆ ಅಜಾನ್ನಿಂದ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗುತ್ತಾ ಇದರ ಬಗ್ಗೆ ನಮ್ಮ ಸಂವಿಧಾನ ಏನು ಹೇಳಿದೆ ಮೊನ್ನೆ ಹೈಕೋರ್ಟಿನ ಹಂಗಾಮಿ ನ್ಯಾಯಾಧೀಶರಾದಂತಹ ಅಲೋಕ್ ಆರಾಧ್ಯ ಅವರು ಕೊಟ್ಟ ತೀರ್ಪಿನಲ್ಲಿ ಏನಿದೆ ಅಂದರೆ ಆರ್ಟಿಕಲ್ 25(1) ನಮ್ಮ ಸಂವಿಧಾನದ ಪರಿಚ್ಛೇದ 25(1) ಪ್ರಕಾರ ಯಾವುದೇ ವ್ಯಕ್ತಿಗೆ ಅವನ ಧರ್ಮವನ್ನು ಆಚರಿಸುವ ಪ್ರದರ್ಶಿಸುವ ಪ್ರಚಾರ ಮಾಡುವ ಹಕ್ಕಿದೆ ಮತ್ತೆ ಕೇಳಿಸ್ಕೊಳ್ಳಿ ಮತ್ತೆ ಕೇಳಿಸ್ಕೊಳ್ಳಿ ಯಾವುದೇ ವ್ಯಕ್ತಿಗೆ ಆತನ ಧರ್ಮವನ್ನು ಆಚರಿಸುವ ಪ್ರದರ್ಶಿಸುವ ಪ್ರಚಾರ ಮಾಡುವ ಹಕ್ಕಿದೆ ಅಂದ ಮೇಲೆ ಆರ್ಟಿಕಲ್ 25(1) ಪ್ರಕಾರ ಸಂವಿಧಾನ ಪರಿಚ್ಛೇದ 25(1) ಪ್ರಕಾರ ಅಜಾನ್ ಆಯಾ ಧರ್ಮದ ಪ್ರದರ್ಶನದ ಪ್ರಚಾರದ ಆಚರಣೆಯ ಭಾಗವಾಗಿದೆ ಅದರ ಅರ್ಥ ಅಜಾನು ಯಾವುದೇ ಕಾರಣಕ್ಕೂ ಅದೇ ಥರ ದೇವಸ್ಥಾನದ ಗಂಟೆಗಳು ಯಾವುದೇ ಕಾರಣಕ್ಕೂ ಅದೇ ಥರ ಚರ್ಚಿನ ಗಂಟೆಗಳು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೂಲಭೂತ ಹಕ್ಕಿಗೆ ಧಕ್ಕೆ ಉಂಟು ಮಾಡೋದಿಲ್ಲ ಅನ್ನೋ ತೀರ್ಪನ್ನು ಹೈಕೋರ್ಟ್ ಕೊಟ್ಟಿದೆ ಇನ್ನು ಮೇಲೆ ಮುತಾಲಿಕ್ ಆಗಲಿ ಅಥವಾ ಯಾರೇ ಒಬ್ಬ ಸಾಮಾನ್ಯ ಹುಡುಗ ಒಬ್ಬ ಸಾಮಾನ್ಯ ಹುಡುಗ ಅಜಾನಿಂದ ನನಗೆ ತೊಂದರೆ ಆಗುತ್ತಿದೆ ಮಿನಾರದಿಂದ ಅದನ್ನು ಇಳಿಸಿ ಅಂದರೆ ನ್ಯಾಯಾಂಗದ ತೀರ್ಪಿನ ಉಲ್ಲಂಘನೆ ಆಗುತ್ತೆ ಸಂವಿಧಾನದ ಉಲ್ಲಂಘನೆ ಆಗುತ್ತೆ ನಮ್ಮ ದೇಶದ ಕಾನೂನಿನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ಹಾಗಾದರೆ ಏನು ಮಾಡ್ಬೋದು ಇನ್ನು ಇದಕ್ಕೆ ಪರಿಹಾರ ಇದೆಯಾ ಪರಿಹಾರ ಖಂಡಿತವಾಗ್ಲೂ ಇದೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡ್ಕೊಂಡಿರೋದು ಅಷ್ಟೇ